ಸರ್, ಅಮಿತ್ ಶಾ ಅವರು ಈ ಪ್ರಕರಣವನ್ನು, ಕಜೋಲ್ ಪ್ರಕರಣವನ್ನು ವೈಯಕ್ತಿಕ ಅಂದರೆ ಅದೇ ಪ್ರಕರಣ ವೈಯಕ್ತಿಕ ಅಂದರೆ ಬಂದು ಪ್ರಚಾರ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಕಾಂಗ್ರೆಸ್ನವರು. ಪ್ರಜ್ವಲ್ ಪ್ರಕರಣವನ್ನು ವೈಯಕ್ತಿಕ ಅಂತ ನಾವು ಗೃಹ ಸಚಿವರು ಪ್ರಜ್ವಲ್ ಪರವಾಗಿ ಬಂದು ಯಾಕೆ ಪ್ರಚಾರ ಮಾಡಿದ್ರು ನೋಡಿ, ಅಮಿತ್ ಶಾ ಅವ್ರು ಇನ್ನೊಂದು ಮಾತನ್ನು ಕೂಡ ಇನ್ನೊಂದು ಹೇಳಿಕೆಯನ್ನು ನೀವು ಗಮನಿಸಬೇಕು. ಇಂಥ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ ಈ ಪೆನ್ ಡ್ರೈವು ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಚಿತವಾಗಿ ಸಿಕ್ಕಿತ್ತು. ಮೊದಲ ಹಂತದ ಚುನಾವಣೆ ಮುಗಿಯ ತನಕ ಕಾಯ್ದು ಕೊನೆ ಒಂದಿನ ಇದ್ದಂಗೆ ಬಿಡುಗಡೆ ಮಾಡಿಸಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದೆ. ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಸರ್ಕಾರ ಉತ್ತರವನ್ನು ನೀಡಬೇಕು ಅನ್ನುವ ಭ್ರಮೆಯಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ. ಇವತ್ತು ಜನ ನೋಡ್ತಾ ಇರ್ತಕ್ಕಂಥದ್ದು, ಮತದಾರ ನೋಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ವಿಚಾರ. ಹಾಗಾಗಿ ಇದು ಯಾವ ಪ್ರಕರಣ, ಇಂಥ ಪ್ರಕರಣ ಯಾವುದು ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಲುವನ್ನು ಮತ್ತೆ ಮತ್ತೆ ಹೇಳ್ತೇನೆ, ನಮ್ಮ ನಿಲುವು ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಬಿ ಜೆ ಪಿ ಬೆಂಬಲಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರು ತಪ್ಪನ್ನು ಎಸಗಿದ್ದಾರೆ ಅದನ್ನು ಅನುಭವಿಸ್ತಾರೆ. ಅವನು ಯಾವ ಪುಣ್ಯಾತ್ಮ ಹೇಳಿದಾನೆ ಅವನಿಗೆ ಮರು ತಡೆಯೋಣ. ಒಂದು ನಿಮಿಷ, ಯಾರು ಈ ಮಾತನ್ನು ಹೇಳಿದ್ದಾರೆ ಅವ್ರನ್ನ ಮರುಪ್ರಶ್ನೆ ಮಾಡಿ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯುತವಾಗಿ, ಯಾಕೆ ಅಂತ ಹೇಳಿದ್ರೆ ಇಂಥ ಪ್ರಕರಣಗಳು ನಡೀಬಾರ್ದು, ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು. ಆದರೆ ಈ ಪ್ರಕರಣ ವಿಜೇಂದ್ರ ಅವ್ರ ಗಮನಕ್ಕೆ ಬಂದಿತ್ತು, ರಾಜ್ಯದ ಅಧ್ಯಕ್ಷನ ಪತ್ರ ಬರೆದಿದ್ದೇನೆ. ನನಗಂತೂ ಯಾವುದೋ ಪತ್ರ ಈ ಕ್ಷಣದವರೆಗೂ ಕೂಡ ನನಗೆ ಸಿಕ್ಕಿಲ್ಲ. ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದಾನೆ. ಅಲ್ಲ, ಕುಮಾರಸ್ವಾಮಿ ಅವರು 2012 ಆದಂಥ ಘಟನೆ ಇದು ಅಂತ ಹೇಳಿದ್ರು. ಅಂದರೆ ಹಿಂದಿನ ಘಟನೆ ಈಗ ಬೆಳಕಿಗೆ ಬಂದಿದೆ. ಒಂದು ಆ ಹಿಂದಿನ ಘಟನೆ ಆಗೈತಿ ಅಂತಂದ್ರೆ ಅದ್ರ ಬಗ್ಗೆ ಬಿ ಜೆ ಪಿಯವ್ರಿಗೂ ಪತ್ರ ಬರೆದಿದ್ದಾರ ಅಂತ? ಇಲ್ಲ ರೀ, ನಾನು ಹೇಳ್ತಾ ಇದ್ದೀನಲ್ಲ, ಕುಮಾರಸ್ವಾಮಿ ಅವರು ಅವ್ರಿಗೆ ಯಾವಾಗಿಂದ ಇದ್ರ ಬಗ್ಗೆ ಮಾಹಿತಿ ಇತ್ತು ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಈ ಪೆಂಡ್ರ ವಿಚಾರಗಳೇನಿದೆ ಅಥವಾ ನನಗೆ ಪತ್ರ ಬರೆದಿದ್ದೇನೆ, ರಾಜ್ಯದ ಅಧ್ಯಕ್ಷರಿಗೆ ಪತ್ರ ಬರೆದು ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ಅಂತಕ್ಕಂಥ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ನನಗೆ ಯಾವುದೇ ಪತ್ರ ರಾಜ್ಯದ ಅಧ್ಯಕ್ಷ ಈ ಕ್ಷಣದವರೆಗೂ ಕೂಡ ನನಗೆ ಯಾವುದೇ ಪತ್ರ ಬಂದಿಲ್ಲ, ತಲುಪಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.